ಸೊ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಚರಣ್. ಸೊ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ, ಶೇರ್ ಮಾಡಿದ್ದೀರೋ, ಲೈಕ್ ಮಾಡಿದ್ದೀರೋ, ಕಮೆಂಟ್ ಮಾಡಿದ್ದೀರೋ, ಸೊ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಸೊ ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ, ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಇದ್ರ ಬಗ್ಗೆ ನಾನು ಫಸ್ಟೇ ಕಂಟೆಂಟ್ನ ಡೆವಲಪ್ ಮಾಡಬೇಕಿತ್ತು, ಆದರೆ ಬೇಸಿಕಲಿ ನಾನೇನು ಅನ್ಕೊಂಡಿದ್ದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆನೇ ನಾನು ಕಂಟೆಂಟ್ ಕೊಡ್ತಿರೋದ್ರಿಂದ ಸೊ ಇದ್ರ ಬಗ್ಗೆ ಅರಿವು ತುಂಬ ಜನಕ್ಕೆ ಇರುತ್ತೆ. ಸೊ ಇದು ಬೇಕಾಗಿಲ್ಲ ಅಂತ. ಬಟ್ ನಾನು ಇವತ್ತು ಮಾಡಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ಸೊ ಇದನ್ನು ನಾನು ಕೊಡೋದ್ರಿಂದ ಜನಗಳಿಗೆ ತುಂಬ ಕ್ಲಾರಿಟಿ ಸಿಗುತ್ತೆ ಅನ್ನೋದು ನನ್ನ ಅರ್ಥ ಆಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಸಬ್ಜೆಕ್ಟ್ ಏನಂದರೆ, ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್, ಈಸ್ ಇಟ್ ಎ ಲೀಗಲ್ ಆರ್ ಎ ಪ್ಯೂರ್ ಪ್ರೊಫೆಷನ್ ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಅದೆಲ್ಲಕ್ಕಿಂತ ಮುಂಚೆ, ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ. ಇದರಿಂದ ನನಗೆ ತುಂಬ ಎನ್ಕರೇಜ್ ಮಾಡ್ದಂಗಾಗುತ್ತೆ. ಸೊ ಲೆಟ್ ಅಸ್ ಕಮ್ ಟು ದಿ ಟಾಪಿಕ್. ಸೊ ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್? ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ, ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ, ಅಥವಾ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಎ ಪ್ಯೂರ್ ಡಿಸ್ಟ್ರಿಬ್ಯೂಷನ್ ಮೆಥಡ್. ಇಟ್ ಈಸ್ ಎ ಪ್ಯೂರ್ ಡಿಸ್ಟ್ರಿಬ್ಯೂಷನ್ ಮೆಥಡ್, ಅಥವಾ ನಾವೇನು ಹೇಳ್ಬೋದು, ಆಲ್ಟರ್ನೇಟಿವ್ ಡಿಸ್ಟ್ರಿಬ್ಯೂಷನ್ ಫಾರ್ ಟ್ರೆಡಿಷನಲ್ ಮಾರ್ಕೆಟಿಂಗ್. ಸೊ ಅಂತಲೂ ಕರಿಬೋದು. ಸೊ ಏನಕ್ಕೆ ಅಂದರೆ, ನಾವು ಇವತ್ತು ಅದನ್ನು ಅರ್ಥ ಮಾಡ್ಕೊಬೇಕು ಅಂದರೆ, ಮೊದಲು ಏನಾಗ್ತಿತ್ತು, ಈಗ ಒಂದು ಉತ್ಪಾದನೆ, ಒಂದು ಪ್ರಾಡಕ್ಟ್ ಇದೆ, ಈ ಕಡೆ ಗ್ರಾಹಕ ಇದ್ದಾನೆ. ಸೊ ಆ ಪ್ರಾಡಕ್ಟ್ ಅಂದರೆ, ಅಲ್ಲಿ ಪ್ರಾಡಕ್ಟ್ ಬರಬೇಕಂದ್ರೆ ಉತ್ಪಾದಕರು ಇರಲೇಬೇಕಲ್ಲ, ಮ್ಯಾನುಫ್ಯಾಕ್ಚರರ್ಸ್ ಇರಲೇಬೇಕಲ್ಲ, ಪ್ರೊಡ್ಯೂಸರ್ಸ್ ಇರಲೇಬೇಕಲ್ಲ. ಸೊ ಅವರು ಒಂದು ಸೈಡಲ್ಲಿದ್ದಾರೆ, ಈ ಕಡೆ ಕಸ್ಟಮರ್ಸ್ ಇದ್ದಾರೆ. ಸೊ ಅವರೆಲ್ಲೋ ಒಂದು ಕಡೆ ಕೂತಿದ್ದಾರೆ, ಗ್ರಾಹಕರು ಎಲ್ಲ ಕಡೆಯೂ ಇದ್ದಾರೆ. ಅವ್ರಿಗೆ ತಲುಪಿಸ್ಬೇಕು ಅಂದರೆ ಏನು ಒಂದು ಬ್ರಿಡ್ಜ್ ಇರಬೇಕಿತ್ತು ಅಂತ ಹೇಳಿ, ಸೊ ಅವ್ರೇನು ಮಾಡಿದ್ರು, ವೇರ್ ಹೌಸ್ಗಳನ್ನ ಪ್ರಾರಂಭಿಸಿದ್ರು, ಸೂಪರ್ ಸ್ಟಾಕಿಸ್ಟ್ನ ಇಟ್ಟರು, ಸಿ ಎಂಡ್ ಎಫ್ ಏಜೆಂಟ್ನ ಇಟ್ಟರು, ಡಿಸ್ಟ್ರಿಬ್ಯೂಟರ್ಸ್, ಹೋಲ್ಸೇಲರ್ಸ್, ರೀಟೇಲರ್ಸ್, ಈ ರೀತಿ ಮಧ್ಯವರ್ತಿಗಳನ್ನು ಅಪಾಯಿಂಟ್ ಮಾಡಿ ಅವರಿಗೆ ಸರ್ಟನ್ ಕಮಿಷನ್ಸ್ ಕೊಡ್ತಾ ಪ್ರಾಡಕ್ಟ್ಗಳನ್ನ ತಲುಪ್ಸೋಕ್ಕೆ ಪ್ರಾರಂಭಿಸಿದ್ರು. ಇದನ್ನು ನಾವೇನಂತ ಕರಿತೀವಿ, ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಈ ರೀತಿ ಅವರು ಪ್ರಾಡಕ್ಟ್ನ ತಲುಪಿಸ್ತಿರ್ಬೇಕಾರೆ ಅವರಿಗೆ ಕಮಿಷನ್ ಪೇಯ್ಔಟ್ ಕೊಡಬೇಕೋ ಇಲ್ವೋ, ಅವ್ರನ್ನ ಯಾರನ್ನ ಅಪಾಯಿಂಟ್ ಮಾಡಿರ್ತಾರೆ. ಸೊ ಅಲ್ಲಿ ಕಮಿಷನ್ಸು ದೊಡ್ಡ ಮಟ್ಟದಲ್ಲಿ ಹೋಗ್ತಿತ್ತು, ಆದರೆ ಆ ಕಮಿಷನ್ನೆಲ್ಲ ಯಾರು ಭರಿಸ್ತಾ ಇದ್ರು, ಗ್ರಾಹಕರು ಭರಿಸ್ತಾರೆ. ಇದು ಗೊತ್ತಿದೆ, ಇದು ಉತ್ಪಾದಕರು, ಇದು ಯಾರ ಮೇಲೆ ಹೊರೆ ಆಗ್ತಾ ಇದ್ದಾರೆ, ಗ್ರಾಹಕನ ಮೇಲೆ ಹೊರೆ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಕಸ್ಟಮರ್ ಬರೀ ಪ್ರಾಡಕ್ಟ್ ಬೆನಿಫಿಟ್ ತಾಂತಿದ್ದಾನೆ ಹೊರತು, ಸೊ ಈ ಕಮಿಷನ್ ಬೆನಿಫಿಟ್ನೆಲ್ಲ ಅವನ ಕೈಯಾರೆ ಭರಿಸ್ತಾ ಇದ್ದಾನೆ. ಇದನ್ನು ತಪ್ಪಿಸ್ಬೇಕು ಅಂತಲೇ ಹುಟ್ಟಿರುವಂಥ ಅದ್ಭುತವಾದ ಒಂದು ಸಿಸ್ಟಮ್ ಅಂದರೆ ಡೈರೆಕ್ಟ್ ಸೆಲ್ಲಿಂಗ್, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಆರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಸೊ ಅಂದರೆ ಏನಂದರೆ, ಇಲ್ಲೂ ಸಹ ಉತ್ಪಾದಕರಿದ್ದಾರೆ, ಇಲ್ಲೂ ಸಹ ಕಸ್ಟಮರ್ಸ್ ಇದ್ದಾರೆ, ಆದರೆ ಇಲ್ಲಿ ಒಂದು ಬ್ರಿಡ್ಜ್ ಇದೆಯಲ್ಲ, ಆ ಏನು ಬ್ರಿಡ್ಜು, ಸೂಪರ್ ಸ್ಟಾಕಿಸ್, ಸೆಂಡ್ ಆಫ್ ಏನು ಕರಿತೀರ, ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್ಸ್, ರೀಟೇಲರ್ಸ್, ಅವ್ರು ಯಾರ ಸಹಾಯ ಇಲ್ಲದೆ ಡೈರೆಕ್ಟಾಗಿ, ಸೊ ಕಂಪ್ನಿ ಮುಖಾಂತರ ಅಂದರೆ ಪ್ರೊಡ್ಯೂಸರ್ ಥ್ರೂ ಕಸ್ಟಮರ್ಸಿಗೆ ಹೋಗುವಂಥ ಕ್ರಿಯೆಯನ್ನು ನಾವೇನಂತ ಕರ್ತೀವಿ, ಡೈರೆಕ್ಟ್ ಸೆಲ್ಲಿಂಗ್. ಡೈರೆಕ್ಟ್ ಸೆಲ್ಲಿಂಗ್ ಆರ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಆರ್ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಇಲ್ಲಿ ಕಸ್ಟಮರ್ ಬಳಸಿ ಅವನು ಇಷ್ಟಪಟ್ಟು ಅವನ ನೆಟ್ವರ್ಕಲ್ಲಿ ಈ ಪ್ರಾಡಕ್ಟ್ನ ಮೂವ್ ಆದರೆ ಏನಾಗುತ್ತೆ, ಕಂಪ್ನಿಗೆ ಸೇಲ್ಸ್ ಬರುತ್ತೆ. ಸೊ ಕಂಪ್ನಿ ಏನು ಮಾಡುತ್ತೆ, ಕಂಪ್ನಿ ಅವನ ಥ್ರೂ ಪ್ರಾಡಕ್ಟ್ ಸೇಲ್ಸ್ ಆಯ್ತಲ್ಲ ಅಂತೇಳಿ ಅಲ್ಲಿ ಏನು ಕಮಿಷನ್ಸ್ ಕೊಡಬೇಕಿತ್ತು ಆ ಮಧ್ಯವರ್ತಿಗಳಿಗೆ, ಆ ಕಮಿಷನ್ಸು ಇವನಿಗೆ ಹಂಚ್ತಾ ಹೋಗ್ತಾರೆ. ಇಲ್ಲೊಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ ಯಾವ ರೀತಿ ಕಮಿಷನ್ನ ಪೇಔಟ್ ಕೊಡಬೇಕು ಅಂತ. ಸೊ ಇಲ್ಲಿ ಕಂಪ್ನಿಯ ಪ್ರಾಡಕ್ಟ್ನ ಸೇಲ್ಸ್ ಆದರೆ ಮಾತ್ರ ಕಮಿಷನ್ ಕೊಡ್ತಾರೆ. ಕಂಪ್ನಿಯ ಪ್ರಾಡಕ್ಟು ಸೇಲ್ಸ್ ಆಗಿಲ್ಲ ಅವನ ನೆಟ್ವರ್ಕಲ್ಲಿ ಅಂದರೆ ಅವ್ನಿಗೆ ಯಾವುದೇ ರೀತಿ ಕಮಿಷನ್ ಕೊಡಲ್ಲ. ಸೊ ಇಷ್ಟೇ ಅಂದರೆ ಇದನ್ನು ನಾವು ಕ್ಲಿಯರಾಗಿ ಅರ್ಥ ಮಾಡಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಏನಪ್ಪ, ದುಡ್ಡಿನ ರೊಟೇಷನ್ ಮಾಡೋದಲ್ಲ. ಇಲ್ಲಿ ಒಂದು ಪ್ರಾಡಕ್ಟ್ ಇರಬೇಕು, ಪ್ರಾಡಕ್ಟು ಕಸ್ಟಮರ್ಗೆ ತಲುಪಬೇಕು, ಕಸ್ಟಮರ್ ಅವನ ನೆಟ್ವರ್ಕ್ ಥ್ರೂ ಅದನ್ನು ಬೇರೆ ಅವನ ಸ್ನೇಹಿತರಿಗೆ ಅಥವಾ ಅವ್ನ ನೆಟ್ವರ್ಕಲ್ಲಿರೋ ಜನಗಳಿಗೆ ತಲುಪಿಸಿದಾಗ ಕಂಪ್ನಿಗೆ ಏನಾಗುತ್ತೆ, ಸೇಲ್ಸ್ ಆಗುತ್ತೆ, ಕಂಪ್ನಿ ಆವಾಗ ಕಮಿಷನ್ ಪೇಔಟ್ ಕೊಡುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಆರ್ ನೆಟ್ವರ್ಕ್ ಮಾರ್ಕೆಟಿಂಗ್. ಆದರೆ ಇವತ್ತಿನ ದಿನದಲ್ಲಿ, ಸೊ ಈ ಕಾನ್ಸೆಪ್ಟ್ನ, ಅದ್ಭುತವಾದ ಕಾನ್ಸೆಪ್ಟ್ನ, ಇಂಥ ಅದ್ಭುತವಾದ ಸಿಸ್ಟಮ್ನ ಮಿಸ್ಯೂಸ್ ಮಾಡ್ಕೊಂಡು, ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ನ ತುಂಬ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬೊಬ್ಬರು, ಎಲ್ಲರೂ ಅಲ್ಲ, ಒಬ್ಬೊಬ್ಬರು ತುಂಬ ಜನ. ಸೊ ಯಾಕೆಂದರೆ, ಅವರು ಜನಗಳಿಗೆ ಏನು ಹೇಳ್ತಾ ಇರೋದು ಅಂದರೆ, ನೀವೇನಕ್ಕೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬರ್ತಾಯಿದ್ದೀರಾ, ಏನಕ್ಕೆ ಈ ಡಿಸ್ಟ್ರಿಬ್ಯೂಷನ್ ಮೆಥಡಿಗೆ ನೀವು ಇನ್ವಾಲ್ವ್ ಆಗ್ತಿದ್ದೀರಾ, ಇನ್ಕಮ್ ಮಾಡಕ್ಕೆ ತಾನೇ. ಸೊ ಇನ್ಕಮ್ನೇ ನಾವು ಡೈರೆಕ್ಟಾಗಿ ಕೊಡ್ತೀವಿ. ಇಲ್ಲಿ ಯಾವುದೇ ರೀತಿ ಪ್ರಾಡಕ್ಟ್ನ ನೀವು ಎಕ್ಸ್ಪ್ಲೇನ್ ಮಾಡೋದು, ಪ್ರಾಡಕ್ಟ್ ಬಗ್ಗೆ ನೀವು ಬೆನಿಫಿಟ್ಸ್ ಬಗ್ಗೆ ಹೇಳೋದು ಏನು ನೆಸೆಸಿಟಿ ಇಲ್ಲ. ನಿಮಗೇನು ಬೇಕು, ಇನ್ಕಮ್ ಬೇಕು, ಡೈರೆಕ್ಟಾಗಿ ಇನ್ಕಮ್ ಕೊಡ್ತೀವಿ ಅಂತ ಹೇಳಿ ಒಂದು ಸ್ಕೀಮ್ನ ತಂದು ಆ ಸ್ಕೀಮ್ ಮುಖಾಂತರ ಜನಗಳನ್ನ ಇನ್ವಾಲ್ವ್ ಮಾಡಿ ಮನಿನ ರೊಟೇಷನ್ ಮಾಡ್ತಿದ್ದಾರೆ. ಸೊ ಆ ಮನಿ ರೊಟೇಷನ್ ಆದಾಗ, ಸೊ ಎಲ್ಲಿ ಮನಿ ಇನ್ವಾಲ್ವ್ ಆಗಿರುತ್ತೋ ಅಲ್ಲಿ ಹಗರಣಗಳು ಇದ್ದೇ ಇರುತ್ತೆ. ಸೊ ಅಲ್ಲಿ ಜನಗಳಿಗೆ ಮೋಸ ನಡೆದೇ ನಡೆಯುತ್ತೆ. ಸೊ ಇದರಿಂದ ಜನಗಳಿಗೆ ಮೋಸ ಮಾಡ್ತಾ ಜನಗಳು ಬೇಸತ್ತು ಈ ಸಿಸ್ಟಮ್ನ ಒಂದು ಚೀಟಿಂಗ್ ಸಿಸ್ಟಮ್ ಅಂತ, ಸ್ಕ್ಯಾಮ್ ಸಿಸ್ಟಮ್ ಅಂತ ಜನ ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೊಂದು ದೊಡ್ಡ ಕೆಟ್ಟ ಏನಂತಾರೆ ಹುಳಗಳು ಅಥವಾ ಕೆಟ್ಟ ಅಭಿಪ್ರಾಯಗಳು ಜನಗಳ ಮನಸ್ಸಲ್ಲಿ ಬೀರ್ತಾ ಇದೆ. ಇದರಿಂದ ಏನಾಗ್ತಿದೆ, ಅದ್ಭುತವಾದ ಒಂದು
ಜನಗಳಿಗೆ ಅದ್ಭುತವಾದ ಒಂದು ಇನ್ಕಮ್ನ ತಂದುಕೊಡೋಂಥ ಸಿಸ್ಟಮ್ನ ಇವತ್ತು ಅವರು ಹಾಳು ಮಾಡೋಕ್ಕೆ ತುಂಬ ಜನ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ. ಬೆಳಗ್ಗೆ ಎದ್ದು ಇದನ್ನೇ ಕೆಲಸ ಮಾಡ್ತಾಯಿದ್ದಾರೆ. ಸೊ ದಯವಿಟ್ಟು ನಾನು ಹೇಳ್ತೀನಿ, ಸೊ ನೀವು ಯಾರು ಹೊಸದಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ರು ಅಥವಾ ತುಂಬ ವರ್ಷದಿಂದ ಮಾಡಿದ್ರು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಏನಿಗೆ ಕಂಪ್ನಿ ಕಮಿಷನ್ ಕೊಡಬೇಕು ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ? ಅಲ್ಲಿ ಕಂಪ್ನೀಲಿ ಸೇಲ್ಸ್ ಆಗಿರಬೇಕು ಪ್ರಾಡಕ್ಟು, ಅಲ್ಲಿ ಪ್ರಾಡಕ್ಟ್ ಉತ್ಪಾದನೆ ಆಗಿರಬೇಕು. ಪ್ರಾಡಕ್ಟ್ ಉತ್ಪಾದನೆ ಆಗಿದ್ರೆ ಮಾತ್ರ ಅವನಿಗೆ ಸೇಲ್ಸ್ ಕೊಡೋಕ್ಕೆ ಸಾಧ್ಯ, ಕಮಿಷನ್ ಕೊಡೋಕ್ಕೆ ಸಾಧ್ಯ. ಸೊ ಪ್ರಾಡಕ್ಟು ಜನಗಳಿಗೆ ತಲುಪಿಸ್ಬೇಕು, ಅದು ತಲುಪಿಸೋ ಕ್ರಿಯೆನ ಒಬ್ಬ ಕಸ್ಟಮರ್ ಮಾಡ್ತಾನೆ, ಆ ಕಸ್ಟಮರ್ನ ಡಿಸ್ಟ್ರಿಬ್ಯೂಟರ್ ಅಂತ ಟ್ರೀಟ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಟರ್ಗೆ ಏನು ಕಮಿಷನ್ ಕೊಡಬೇಕು ಅದನ್ನು ಕೊಡ್ತಾರೆ. ಅದಕ್ಕೋಸ್ಕರ ಯಾರೇ ಒಬ್ಬರು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇದ್ದರೆ ಅಥವಾ ಯಾರು ಬರಬೇಕು ಅಂತಿದ್ದರೆ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಡಿಸ್ಟ್ರಿಬ್ಯೂಷನ್ ಮೆಥಡಾಲಜಿ. ಸೊ ಇದು ಅದ್ಭುತವಾದ ಒಂದು ಸಿಸ್ಟಮ್, ಇಲ್ಲಿ ಯಾವುದೇ ರೀತಿ ಮನಿ ಸ್ಕೀಮ್ ಅಲ್ಲ, ಇದು ಮನಿನ ರೊಟೇಷನ್ ಮಾಡೋಂಥದ್ದಲ್ಲ, ರಾತ್ರೋ ರಾತ್ರಿ ಶ್ರೀಮಂತ ಆಗೋ ಸ್ಕೀಮ್ ಅಲ್ಲ ಇದು. ಬೆಳಗ್ಗೆ ಎದ್ದು ಇವತ್ತು ನಾಳೆ ಬೆಳಗ್ಗೆಯಿಂದ ದಿನ ಬೆಳಗ್ಗೆ 10,000 5,000 20,000 ಲಕ್ಷ 2 ಲಕ್ಷ ಒಬ್ಬೊಬ್ಬರು ಯಾವ ರೀತಿ ನನಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ ಅಂದರೆ ಮೆಸೆಂಜರಲ್ಲಿ ನನ್ನ ಫ್ರೆಂಡ್ ಆದವರು, ಸರ್ 2 ಲ್ಯಾಕ್ ಕ್ಯಾಪಿಂಗ್ ಪರ್ ಡೇ, 2 ಲಕ್ಷ ಪರ್ ಡೇ ಅಂತೆ, 3,500 ದುಡ್ಡು ಹಾಕಿ 3,000 ರೂಪಾಯಿ ನಿಮಗೆ ಕೊಡ್ತೀನಿ, 5,000 ರೂಪಾಯಿ ದುಡ್ಡು ಹಾಕಿ 5,000 ರೂಪಾಯಿ ನಿಮ್ಗೆ ಕೊಡ್ತೀನಿ. ಸೊ ಈ ಹೌ ಇಟ್ ಈಸ್ ಪಾಸಿಬಲ್? ಅವರು ಒಂದು ಕ್ಷಣನೂ ಪ್ರಾಡಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇಲ್ಲ ಅಥವಾ ಕಂಪ್ನಿ ಬ್ಯಾಕ್ಗ್ರೌಂಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ ಏನೊಂದು ಪ್ರೋಸೆಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ನೀವು ಬನ್ನಿ, ದುಡ್ಡು ಹಾಕಿ, ಜನಗಳ ಒಂದು ಇಬ್ಬರು ಇನ್ವಾಲ್ವ್ ಮಾಡಿ, ನಿಮ್ಮ ನೆಟ್ವರ್ಕಲ್ಲಿ ಜನಗಳನ್ನ ಇನ್ವಾಲ್ವ್ ಮಾಡ್ತಾ ಹೋಗಿ ನಿಮ್ಗೆ ಇನ್ಕಮ್ ಕೊಡ್ತಾ ಹೋಗ್ತೀನಿ. ವಾಟ್ ಈಸ್ ದಿಸ್? ಸೊ ದಯವಿಟ್ಟು ಜನಗಳೇ ಈ ರೀತಿ ಸ್ಕೀಮ್ಗಳಿಗೆ ಇನ್ವಾಲ್ವ್ ಆಗಬೇಡಿ ದಯವಿಟ್ಟು. ದಿಸ್ ಈಸ್ ವೆರಿ ಬ್ಯಾಡ್ ಅಂದರೆ ಇಂಥ ಅದ್ಭುತವಾದ ಸಿಸ್ಟಮ್ನ ನಾವು ಪ್ರಮೋಟ್ ಮಾಡಬೇಕು, ಜನಗಳಿಗೆ ತಲುಪಿಸ್ಬೇಕು. ಯಾಕಂದರೆ ಈ ನೆಟ್ವರ್ಕಿಂದ, ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗಿಂದ ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಆಗ್ತಿದ್ದಾನೆ. ಒಬ್ಬ ಸಾಮಾನ್ಯ ಏನೂ ವಿದ್ಯಾಭ್ಯಾಸ ಇಲ್ಲದೆ ಬಂದಿರೋವಂಥ ಹುಡುಗ ಇವತ್ತು ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡೋದಂಥ ಅನೇಕ ಉದಾಹರಣೆಗಳಿದೆ. ಅಂಥ ಅದ್ಭುತವಾದ ಸಿಸ್ಟಮ್ನ ನಾವಾಗೆ ಕಲ್ಲಾಗ್ತಾ ಹೋದರೆ ಸಿಸ್ಟಮ್ ಹಾಳಾಗುತ್ತೆ. ಸೊ ದಯವಿಟ್ಟು ಬೇಡ. ಈಗ ಆಲ್ರೆಡಿ 2016 ಗೈಡ್ಲೈನ್ಸ್ ಬಂದಿದೆ, ಬಟ್ ಇನ್ನು ಸ್ವಲ್ಪ ದಿನಗಳಲ್ಲಿ ರೆಗ್ಯುಲೇಟರಿ ಬೋರ್ಡು ಸಹ ಫಾರ್ಮೇಷನ್ ಆಗ್ತಿದೆ. ಸೊ ಆದಮೇಲೆ ಇನ್ನೂ ಅದನ್ನು ಸ್ಟ್ರಿಕ್ಟ್ನೆಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ಒಳ್ಳೆಯದಾಗುತ್ತೆ ಅದು ನಿಜ, ಆದರೆ ಗೊತ್ತಿದ್ದು ಹೌದು, ನಮಗೆ ಗೊತ್ತಿದೆ ಈ ಕಂಪ್ನಿ ಹಾಳಾಗುತ್ತೆ, ಫಸ್ಟ್ ಬಂದವ್ರಿಗೆ ದುಡ್ಡಾಗುತ್ತೆ, ಒಂದು 3 ತಿಂಗಳಲ್ಲಿ ಹಾಳಾಗುತ್ತೆ, ಬನ್ನಿ ಜನಗಳನ್ನು ಮೋಸ ಮಾಡೋಣ ಅಂತಲೇ ಬೆಳಗ್ಗೆ ಎದ್ದು ಪ್ರಾರಂಭಿಸೋರು ತುಂಬ ಜನ ಇದ್ದಾರೆ. ಅವರಿಂದ ದೂರ ಇರಿ, ಒಂದು ಅದ್ಭುತವಾದ ಲೀಗಲ್ ಬೇಸ್ ಕಂಪ್ನಿ ಜೊತೆ ಅಸೋಸಿಯೇಟ್ ಆಗಿ ಇಲ್ಲಿ ಪ್ರಾಡಕ್ಟ್ ಏನಿದೆ, ಪ್ರಾಡಕ್ಟ್ ಸೇಲ್ಸ್ ಏನು ಮಾಡ್ಬೋದು, ಯಾವ ರೀತಿ ಪೇ ಔಟ್ ಕೊಡ್ತಾರೆ ಅಂತ ಗಮನಿಸಿ ಅದ್ರ ಮೇಲೆ ನಿಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡಿ. ಸೊ ಇದು ಯಾವುದೇ ಕಾರಣಕ್ಕೂ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಇಲ್ಲೀಗಲ್ ಅಲ್ಲ, ಇಟ್ ಈಸ್ ಎ ವೆರಿ ಲೀಗಲ್ ಸಿಸ್ಟಮ್ ವಿತ್ ಬ್ಯೂಟಿಫುಲ್ ಪೇ ಔಟ್ ಆ್ಯಂಡ್ ಅ ಬ್ಯೂಟಿಫುಲ್ ವೇ ಆಫ್ ಇನ್ಕ್ರೀಸಿಂಗ್ ಇಸ್ ಏನಂತಾರೆ ಪ್ರಾಸ್ಪೆರಿಟಿ. ಒಬ್ಬ ಮನುಷ್ಯನ ಪ್ರಾಸ್ಪೆರಿಟಿನ ಇನ್ಕ್ರೀಸ್ ಮಾಡೋಂಥ ಅದ್ಭುತವಾದ ಸಿಸ್ಟಮು, ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಆಗೋಂಥ ಅದ್ಭುತವಾದ ಸಿಸ್ಟಮ್ ವರ್ಲ್ಡಲ್ಲಿ ಏನಾದ್ರು ಇದ್ದರೆ ಅದೊಂದು ನೆಟ್ವರ್ಕ್ ಮಾರ್ಕೆಟಿಂಗ್. ಇದನ್ನು ಬಳಸೋಣ, ಬೆಳೆಸೋಣ, ಎಲ್ರಿಗೂ ಹಂಚೋಣ. ಸೊ ಒಂದು ಒಳ್ಳೆಯ ವಿಷಯನ ಜನಗಳಿಗೆ ಕೊಡೋಣ ಅಂತ ಹೇಳ್ತಾ, ಸೊ ಇವತ್ತು ಈ ಮತ್ತೆ ಕನ್ಕ್ಲೂಡ್ ಮಾಡ್ತಿದ್ದೀನಿ. ಇದೊಂದು ಆಲ್ಟರ್ನೇಟಿವ್ ಡಿಸ್ಟ್ರಿಬ್ಯೂಷನ್ ಮೆಥಡ್, ಇದು ಟ್ರೆಡಿಷ್ನಲ್ ಮಾರ್ಕೆಟಿಂಗಿಗೆ ಆಲ್ಟರ್ನೇಟಿವ್ ಆಗಿ ಬಂದಿರೋದು. ಅದು ಬಿಟ್ಟರೆ ಇನ್ನೇನು ಇಲ್ಲ. ಇಲ್ಲಿ ಪ್ರಾಡಕ್ಟ್ ಮಾತಾಡಬೇಕು, ಪ್ರಾಡಕ್ಟ್ ಸೇಲ್ಸ್ ಮಾತಾಡಬೇಕು, ಆವಾಗ ಕಮಿಷನ್ ಕೊಡುತ್ತೆ. ಸೊ ಇದೊಂದು ಸಿಸ್ಟಮ್ನ ಅವರು ಮಾಡಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಸಿಸ್ಟಮ್ನ ಫಾಲೋ ಮಾಡ್ತಾಯಿದ್ದಾರೆ. ಸೊ ಬೈನರಿ, ಜನ್ರೇಷನ್, ಮ್ಯಾಟ್ರಿಕ್ಸ್, ಏನೇನೋ ಯಾವುದೇ ರೀತಿ, ಅದು ಅವ್ರವ್ರ ಇಷ್ಟ, ಅವರು ಯಾವ ರೀತಿ ಬೇಕಾದ್ರೂ ಪೇ ಔಟ್ ಕೊಡ್ಬೋದು, ಅದು ಕಂಪ್ನಿಗೆ ಬಿಟ್ಟಿದ್ದು. ಬಟ್ ಅದು ಯಾವತ್ತೂ ಜನ್ರೇಷನ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಒಂದು ಡೈನೆಸ್ಟಿ ಬಿಸ್ನೆಸ್. ನೀವು ಇವತ್ತು ಮಾಡಿರೋ ಒಂದು ನೆಟ್ವರ್ಕು ನಿಮ್ಮ ತಲಾಂತರಕ್ಕೂ ಅದು ಬೆಳೀತಾ ಹೋಗಬೇಕು, ಅಂಥ ಒಂದು ಬಿಸ್ನೆಸ್ನ ಫಾರ್ಮೇಷನ್ ಮಾಡಿ ಅಂತ ಹೇಳ್ತಾ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ. ಸೊ ಯಾವುದೇ ರೀತಿ ಮನಿ ಸ್ಕೀಮ್, ಮನಿ ಇನ್ವಾಲ್ವ್ ಆಗಿದೆ, ಅಲ್ಲೇನು ಸೇಲ್ಸ್ ಇಲ್ಲ ಅಂದರೆ ದಯವಿಟ್ಟು ಅದರಿಂದ ದೂರ ಇರಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಆದಷ್ಟು ಜನಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.